ಬೆಂಗಳೂರಿನ ನಾಲ್ಕು ದಿಕ್ಕಿನಲ್ಲಿ ಹದ್ದಿನ ಕಣ್ಣು ಬೆಂಗಳೂರಿಗೆ ಬಂದು ಹೋಗುವ ಪ್ರತಿ ವಾಹನ ತಪಾಸಣೆ ಬ್ಯಾರಿಕೇಡ್ ಹಾಕಿ ಪ್ರತಿ ವಾಹನ ತಪಾಸಣೆ ಮಾಡುತ್ತಿದ್ದಾರೆ ಪೊಲೀಸರು ಬೆಂಗಳೂರಿನ ನಾಲ್ಕು ದಿಕ್ಕುಗಳಲ್ಲಿ ಹದ್ದಿನ ಕಣ್ಣನ್ನು ಇಡಲಾಗಿದೆ ಬೆಂಗಳೂರಿಗೆ ಬಂದು ಹೋಗುವಂತಹ ಪ್ರತಿ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತದೆ ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿ ವಾಹನಗಳನ್ನು ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು ಹೊರ ಜಿಲ್ಲೆಗಳಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಲ್ಲಿ ತಪಾಸಣೆ ಮಾಡಲಾಗುತ್ತದೆ ಚೆಕ್ ಪೋಸ್ಟ್ ನಿರ್ಮಿಸಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಹಿಂದೂಪುರ ಬೆಂಗಳೂರು ರಸ್ತೆಯ ಯಲಹಂಕದಲ್ಲಿ ಚೆಕ್ ಪೋಸ್ಟ್ ಅನ್ನು ನಿರ್ಮಿಸಲಾಗಿದೆ ಚಿಕ್ಕಬಳ್ಳಾಪುರದಿಂದ ಸಂಪರ್ಕ ಕಲ್ಪಿಸುವಂತ ಚಿಕ್ಕಜಾಲ ಬಳಿ ಕೂಡ ತಪಾಸಣೆಯನ್ನ ನಡೆಸಲಾಗುತ್ತಿರುವಂತದ್ದು ಇನ್ನು ಮಾಗಡಿ ಬೆಂಗಳೂರು ರಸ್ತೆಯ ಗೊಲ್ಲರಹಟ್ಟಿ ಟೋಲ್ ರಸ್ತೆಯಲ್ಲೂ ಕೂಡ ಚೆಕಿಂಗ್ ಮಾಡಲಾಗುತ್ತದೆ ಹೊಸೂರು ಬೆಂಗಳೂರು ರಸ್ತೆಯ ಎಲೆಕ್ಟ್ರಾನಿಕ್ ಸಿಟಿ ಬಳಿ ವಾಹನವನ್ನ ತಪಾಸಣೆ ಮಾಡಲಾಗುತ್ತದೆ ಅತ್ತಿಬೆಲೆ ಬೆಂಗಳೂರು ರಸ್ತೆಯ ಹುಳಿಮಾವು ಬಳಿ ಕೂಡ ಸಂಪೂರ್ಣವಾಗಿ ಚೆಕಿಂಗ್ ಅನ್ನು ಮಾಡಲಾಗುತ್ತದೆ ಹಣ ಆಭರಣ ಸೇರಿದಂತೆ ಎಲ್ಲಾ ವಸ್ತುಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತದೆ ದಾಖಲೆ ಇಲ್ಲದ ಹಣ ಆಭರಣ ಇತರ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುತ್ತಿದ್ದಾರೆ ಪೊಲೀಸರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಮೈಸೂರು ರಸ್ತೆಯಿಂದ ನಮ್ಮ ರಿಪೋರ್ಟರ್ ಅಜಯ್ ಲೈವ್ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಅಜಯ್ ಸದ್ಯ ಹೇಗಿದೆ ಡೆವಲಪ್ಮೆಂಟ್ಸ್ ಅಂತ ನಿನ್ನೆಯಿಂದಲೇ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ ಚೆಕ್ ಪೋಸ್ಟ್ಗಳಲ್ಲಿ ಈಗಾಗಲೇ ಎಲ್ಲ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು ಯಾವ ರೀತಿ ನಡೀತಿದೆ ಆ ಕಾರ್ಯ ಅಂತ ಖಂಡಿತ ಲಿಖಿತ ಏನು 2023 ವಿಧಾನಸಭಾ ಚುನಾವಣೆ ಡೇಟ್ ಏನಾಯಿತು ಅದು ಫಿಕ್ಸ್ ಆದ ನಂತರ ನೀತಿ ಸಂಹಿತೆ ಕೂಡ ಜಾರಿಯಾಯಿತು ಇದರ ಹಿನ್ನೆಲೆಯಲ್ಲಿ ಒಂದು ಕಡೆ ಚುನಾವಣಾ ಆಯೋಗ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಿಕೊಂಡಿರುವಂಥದ್ದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸೇರಿದಂತೆ ಬೆಂಗಳೂರಿನ ಹೊರ ರಾಜ್ಯದಿಂದ ಬೆಂಗಳೂರಿಗೆ ಎಂಟ್ರಿ ಕೊಡ್ತಿರುವಂಥ ಎಲ್ಲ ವಾಹನಗಳನ್ನು ಕೂಡ ಚೆಕ್ ಮಾಡ್ತಿರುವಂಥದ್ದು ನಾವು ಪ್ರಮುಖವಾಗಿ ಇವಾಗ ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿರುವಂಥ ದೀಪಾಂಜಲಿ ನಗರ ಏನಿದೆ ಆ ಒಂದು ಜಾಗದಲ್ಲಿರುವಂಥದ್ದು ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಪೊಲೀಸ್ ಪೋಸ್ಟ್ನ ನಿರ್ಮಾಣ ಮಾಡಿರುವಂಥದ್ದು ಬ್ಯಾರಿಕೇಡ್ ಅನ್ನು ಮಾಡ್ತಿರುವಂತದ್ದು ಇಲ್ಲಿ ಸರ್ಕಲ್ ಬೆಂಗಳೂರಿಗೆ ಎಂಟ್ರಿ ಕೊಡುವಂತ ಮೈಸೂರಿಂದ ಬರುವಂತ ಎಲ್ಲ ವಾಹನಗಳು ಕೂಡ ಈ ಒಂದು ರೋಡ್ ಗೆ ಬರುತ್ತೆ ಹಾಗಾಗಿ ಪೊಲೀಸರು ಸಾಕಷ್ಟು ಬಂದೋಬಸ್ತ್ ಅನ್ನ ಇಲ್ಲೂ ಕೂಡ ಮಾಡ್ಕೊಂಡಿರುವಂತದ್ದು ಅದರಲ್ಲೂ ಕೂಡ ಹಿಂದೂಪುರದಿಂದ ಈಗ ನೋಡೋದಾದ್ರೆ ಹೊರ ಜಿಲ್ಲೆಗಳಿಂದ ವಾಹನಗಳು ಯಾವ್ಯಾವ ಬರುತ್ತೆ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ ಸಂಪರ್ಕ ಬರುವಂತಹ ಚಿಕ್ಕಜಾಲ ಬಳಿ ಹಾಗೂ ಮಾಗಡಿ ರೋಡಿಂದ ಬೆಂಗಳೂರಿಗೆ ಬರುವಂತಹ ಗೊಲ್ಲರಟ್ಟಿ ಟೋಲ್ ಬಳಿ ಇನ್ನು ಹೊಸ ಹೊಸೂರಿನಿಂದ ಅಲ್ಲಿಂದ ಬರುವಂತಹ ವಾಹನಗಳು ಎಲ್ಲಿ ಎಲೆಕ್ಟ್ರಾನ್ ಸಿಟಿ ಬಳಿ ಆ ಒಂದು ಅಲ್ಲೂ ಕೂಡ ಒಂದು ಚೆಕ್ ಪೋಸ್ಟ್ ಅನ್ನು ನಿರ್ಮಾಣ ಮಾಡಿ ಪೊಲೀಸರು ಕೂಡ ಕಾವಲು ಕೈತರುವಂತದ್ದು ಅದೇ ರೀತಿಯಾಗಿ ಅತ್ತಿಬೆಲೆಯಿಂದ ಬೆಂಗಳೂರಿಗೆ ಸಂಪರ್ಕ ಕಾವಲು ಅದೇಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತ ಹುಳಿಮಾವು ಏನಿದೆ ಅಲ್ಲಿಯೂ ಅದಕ್ಕೆ ಸಂಬಂಧಪಟ್ಟ ಚುನಾವಣಾ ಆಯೋಗ ಈಗಾಗಲೇ ಕಟ್ಟೆಚ್ಚರವನ್ನ ವಹಿಸಿಕೊಂಡಿರುವಂತ ಹೀಗಾಗಿ ಬೆಂಗಳೂರಿಗೆ ಎಂಟ್ರಿ ಕೊಡುವಂತ ಎಲ್ಲಾ ದಿಕ್ಕುಗಳಲ್ಲೂ ಕೂಡ
ಪೊಲೀಸ್ ನೀರು ಒಂದು ವಾಹನಗಳನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗ ಇದು ಮೈಸೂರು ರೋಡ್ನ ಈಪಂಜರಿ ನಗರ ಏನಿದೆ ಇಲ್ಲಿಯೂ ಕೂಡ ಪೊಲೀಸರು ಬಂದೋಬಸ್ತ್ ಅನ್ನ ಮಾಡಿರುವಂತದ್ದು ಹೊರ ರಾಜ್ಯದಿಂದ ಅಥವಾ ಬೆಂಗಳೂರಿನಲ್ಲಿ ಬರುವಂತ ಕೆಲವೊಂದು ಅವ್ರಿಗೆ ಅನುಮಾನ ಬರುವಂತ ವಾಹನಗಳು ಏನಿರುತ್ತೆ ಆ ವಾಹನಗಳನ್ನ ಚೆಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿರುವಂತದ್ದು. ಜೊತೆಗೆ ಕೇವಲ ಕಾರು ಮಾತ್ರ ಅಲ್ಲ, ಟೆಂಪೋ ಮಾತ್ರ ಅಲ್ಲ, ಎಲ್ಲಾ ವಾಹನಗಳನ್ನ ಟೂ ವೀಲರ್ ಇಂದ ಹಿಡಿದ್ಬಿಟ್ಟು ದೊಡ್ಡ ದೊಡ್ಡ ಬಸ್ಗಳಾದ್ರೂ ಸರಿನೆ ಯಾವುದಾದ್ರೂ ಅನುಮಾನಗಳು ಈಗ ಬಿಬಿಎಂಪಿ ಅಧಿಕಾರಿಗಳಿಂದ ಆಗಿರ್ಬೋದು, ಚುನಾವಣಾ ಅಧಿಕಾರಿಗಳಿಂದ ಆಗಿರ್ಬೋದು, ಕೆಲವೊಂದು ಅನುಮಾನದ ವಾಹನಗಳ ಬಗ್ಗೆ ಮಾಹಿತಿಯನ್ನ ಕೊಟ್ರೆ ಅಂತ ವಾಹನಗಳನ್ನ ನಿಲ್ಲಿಸಿ ಚೆಕ್ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ವಾಹನದಲ್ಲಿ ಇರುವಂತ ವಸ್ತುಗಳು ಯಾವ್ಯಾವ ಇದಾವೆ, ಒಂದು ವೇಳೆ ಅದೇನಾದ್ರೂ ಈಗ ಮತದಾರರಿಗೆ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಕುಕ್ಕರ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಗಿಫ್ಟ್ ರೀತಿಯಲ್ಲಿ ಮತದಾರನ ಓಲೈಕೆ ಮಾಡುವಂತ ವಸ್ತುಗಳನ್ನ ಕೊಂಡೊಯ್ತ ಇದ್ರೆ ಅವುಗಳನ್ನ ದಾಖಲೆ ಇಲ್ಲ ಏನಾದ್ರೂ ಇರ್ಲಿಲ್ಲ ಅಂದ್ರೆ ಅವುಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಸೀಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಒಂದು ಕಟ್ಟೆಚ್ಚರವನ್ನ ಪೊಲೀಸರು ವಹಿಸಿರುವಂತದ್ದು. ಅಲ್ಲದೆ ಈ ವಾಹನದಲ್ಲಿ ತಗೊಳ್ಳುವಂತ ವಸ್ತುಗಳಿಗೆ ಏನಾದ್ರೂ ಸಂಬಂಧಪಟ್ಟಂತ ದಾಖಲೆಗಳು ಕೂಡ ಏನಾದ್ರೂ ಕೊಡ್ಲಿಲ್ಲ ಅಂತ ಅಂದ್ರೆ ಅಂತ ವಸ್ತುಗಳನ್ನ ಸೀಸ್ ಅನ್ನ ಮಾಡ್ತಾರೆ. ಜೊತೆ ವಾಹನಗಳನ್ನ ತಪಾಸಣೆ ಮಾಡುವಂತ ವೇಳೆಯಲ್ಲಿ ಯಾವೆಲ್ಲ ವಸ್ತುಗಳನ್ನ ತಗೊಂಡೋಗ್ತಾರೆ ಅದು ದಾಖಲೆ ಇಲ್ಲದೆ ಹೋದ್ರೆ ಇಲ್ಲಿ ಬಂತ ಇದು ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಚುನಾವಣಾ ಆಯೋಗಕ್ಕೆ ಸಾಕಷ್ಟು ಒಂದು ಕಟ್ಟೆಚ್ಚರವನ್ನ ವಹಿಸಿಕೊಂಡಿರುವಂತದ್ದು, ಅದಕ್ಕೆ ಸಾಥನ್ನ ಲೋಕಲ್ ಪೊಲೀಸರು ಕೂಡ ಕೊಡ್ತಾ ಇರುವಂತದ್ದು. ಓಕೆ, ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.